ನಿಮಗೆ ಗೊತ್ತಲ್ಲ, ನೀವೆಲ್ಲ ಟಿವಿ ಅಲ್ಲಿ ಇಲ್ಲೆಲ್ಲ ತೋರಿಸಿದಿರಲ್ಲ, ಅಷ್ಟೇ ಘಟನೆ, ಬೇರೆ ಏನಿಲ್ಲ. ಅಧಿಕಾರಿಗಳು ಕೊಟ್ಟ ಮಾಹಿತಿ ನಿಮ್ಮದೆಲ್ಲ ಹೇಳಕ್ಕಾಗಲ್ಲ. ಅದು ಕಾರಣ ಏನಂತ ಇನ್ನೂ ಅದನ್ನ ಇನ್ವೆಸ್ಟಿಗೇಷನ್ ಪೊಲೀಸ್ ಆಫೀಸರ್ಸ್ ಎಲ್ಲ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು, ಇನ್ಸ್ಪೆಕ್ಟರೇಟ್ ಅವರು ಎಲ್ಲ ಬಂದಿದ್ದಾರೆ, ಅವರೆಲ್ಲ ನೋಡ್ತಿದ್ದಾರೆ ಪಾಸಿಬಿಲಿಟೀಸ್. ನಾನು ಪೇಷಂಟ್ಸ್ ಇಬ್ಬರನ್ನು ನೋಡಿದ್ದೀನಿ, ಡಾಕ್ಟರ್ಸ್ ಜೊತೆನೂ ಇಂಟ್ರಾಕ್ಷನ್ ಮಾಡಿದ್ದೀನಿ, ಡಿಎಚ್ಓ ಜೊತೆನಲ್ಲಿ ಸೂಪರಿಂಟ್ ಜೊತೆನಲ್ಲೂ ಮಾತಾಡಿದ್ದೀನಿ, ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆನೂ ಕೂಡ ಮಾತಾಡಿದ್ದೀನಿ. ನಾನು ಸ್ವಲ್ಪ ಬರೋದು ಲೇಟ್ ಆಯಿತು, ಬಿಕಾಸ್ ನಾನು ಅಲ್ಲಿ ಒಂದು ಕೋರ್ಟ್ ಇರ್ತದೆ, ಕೋರ್ಟಿಗೆ ನಾನೇ ಪ್ರಿಸೈಡಿಂಗ್ ಆಫೀಸರು, ಅಲ್ಲೆಲ್ಲ ಅಡ್ವೊಕೇಟ್ಸ್ ಎಲ್ಲ ಬಂದಿರ್ತಾರೆ, ಅವ್ರಿಗೆಲ್ಲ ಕೋರ್ಟ್ ಹಿಯರ್ ಮಾಡಿ ನಾನಲ್ಲಿ 5:30 ಬಿಟ್ಟು ಇಲ್ಲಿ 7 ಬಂದಿದ್ದೇನೆ. ನಾವು ಕೂಡ ಜನರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಹಾಸನಕ್ಕೆ ಗೌರವ ಬರಬೇಕು ಅನ್ನೋ ದೃಷ್ಟಿನಲ್ಲಿ ನಾನಾಗ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಆಗ್ಲಿ ಮಾಡ್ತಾ ಇರ್ತಕ್ಕಂಥ, ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ರಪ್ಪ ಅಂತ ಕೇಳಿದ್ದೀವಿ. ಮಜ್ಜಿಗೆ ಇಲ್ಲ, ನೀರಿಲ್ಲ ಅಂತ ಅನ್ಬಿಟ್ರೆ ನೀರು ಮಜ್ಜಿಗೆ ಕೊಡ್ತೀವಿ ಅಂತ ಹೇಳಿದೀವ, ಪಾಪ ಯಾರೋ ಡೋನರ್ಸ್ ಮಜ್ಜಿಗೆ ಕೊಡಿಸ್ತಾರೆ. ಅವರು ಯಾರು ನಮ್ಮ ಸ್ಕೌಟ್ಸ್, ಎನ್ಸಿಸಿ ಹುಡುಗರುಗಳು ಅವೆಲ್ಲ ನಿಂತ್ಕೊಂಡು ಹಂಚುತ್ತವೆ. ಏನಪ್ಪ ಅದ್ರಲ್ಲಿ ಮಜ್ಜಿಗೆ ಇಲ್ಲ, ಅದಿಲ್ಲ, ವೀಲ್ ಚೇರ್ ಇಲ್ಲ, ವೀಲ್ ಚೇರ್ ಅಲ್ಲಿ 5 ವೀಲ್ ಚೇರ್ ಇಟ್ಟಿದೀವಿ ಅಲ್ಲಿ. ಅವೆಲ್ಲ ಸುಳ್ಳು ಸುಳ್ಳು ಅಪಪ್ರಚಾರಗಳು ಮಾಡಿದ್ರೆ ನಿಮ್ಮ ಹಾಸನಕ್ಕೆ ಅಗೌರವನೆ ಹೊರತು ಬೇರೆ ಏನೂ ಅಲ್ಲ. ನೀವು ಮಾಡಿದ್ರೆ ಬಹಳ ಒಳ್ಳೇದೇ, ಸಂತೋಷ, ಎಲ್ರಿಗೂ ಕಂಗ್ರಾಚುಲೇಷನ್ಸ್. ಓಕೆ, ಪೇಷಂಟ್ಸ್ ನೀವು ನೋಡಿಲ್ವಾ? ಅಲ್ಲೆಲ್ಲ ನೀವು ನೋಡಿದಿರೋ ಇಲ್ಲ, ನಿಮ್ಗೇನ್ ಅನ್ಸುತ್ತೆ ಹೇಳಿ. ಡಾಕ್ಟರ್ಸ್ಗೂ ಮಾತಾಡಿದೀನಿ, ಪೇಷಂಟ್ಸ್ಗೂ ಮಾತಾಡಿದೀನಿ, ನೀವು ಮಾತಾಡಿದಿರಲ್ಲಪ್ಪ, ನಿಮ್ಗೇನ್ ಹೇಳಿದಾರೆ ಹೇಳಿ ಸ್ವಲ್ಪ. ನಮ್ಗೆ ಮಾತಾಡ್ಸಿಲ್ಲ, ನಾನು ಹೇಳಿದ್ರಿ ಡಿಎಚ್ ಹೋಗಿ ಮಾತಾಡಿದೀನಿ, ಟ್ರೀಟ್ ಮಾಡಿರೋ ಡಾಕ್ಟರ್ಗೆ ಮಾತಾಡಿದೀನಿ, ಹಾಸ್ಪಿಟಲ್ ಸೂಪರಿಂಟ್ ಮಾತಾಡಿದೀನಿ. ಇಲ್ಲಿ ಇಬ್ರು ಪೇಷಂಟ್ಸ್ ಇದ್ರೆ, ಒಂದ್ ಹೆಣ್ಮಗಳು ಇದ್ದಾಳೆ, ಒಬ್ಳು ಮುದುಕಿ ಆಯಮ್ಮನು ಇತ್ತು, ಇಬ್ಬರಿಗೂ ಮಾತಾಡಿದೀನಿ, ಅವ್ರಗಳಿಗೂ ಮಾತಾಡಿಕೊಂಡು ಬಂದಿದ್ದೀನಿ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಇನ್ನು ಅನದರೆ ಯಾರು ಒಂದು 10-15 ಜನಕ್ಕೆ ಹಾಸ್ಪಿಟಲೈಸ್ ಆಗಿದ್ರು, ಅವರು ಕೂಡ ದರ್ಶನ ಮಾಡಿಕೊಂಡು ಅಲ್ಲಿ ವಾರ್ ರೂಮ್ ಹತ್ರ ಇದ್ದಾರೆ, ಈಗ ಅವರನ್ನು ಕೂಡ ಹೋಗಿ ಭೇಟಿ ಮಾಡ್ತೀನಿ. ಯಾರಿಗೂ ಏನು ಡೇಂಜರ್ ಇಲ್ಲ, ಗೊತ್ತಾಯ್ತಾ? ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಸ್ಯಾಬಿಟೇಜ್ ಇದೆಯೋ ಅಥವಾ ಯಾರು ಹೊಸ ಒಳ್ಳೆ ಹೆಸರು ತರ್ತಕ್ಕಂಥದ್ದು ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಯಾರಾದರೂ ಮಾಡಿದಾರೋ ಅಂತಕ್ಕಂಥದ್ದು ಕೆಲವು ಬಂದಿದ್ದಾವೆ. ನಾನು ಅದರಲ್ಲಿ ಯಾರಿಗೂ ಕೂಡ ದೂಷಣೆ ಮಾಡ್ತಾ ಇಲ್ಲ, ಯಾರು ಆ ರೀತಿ ನೀಚ್ ಕೆಲಸ ಮಾಡಲಿಕ್ಕೆ ಯಾರು ಹೋಗೋದಿಲ್ಲ. ಏನಾದ್ರು ಮಳೆ ಎಲ್ಲ ಬಿದ್ದಿರೋದ್ರಿಂದ, ಎಲ್ಇಡಿಗಳು ಎಲ್ಲ ಹಾಕಿರೋದ್ರಿಂದ ಅಲ್ಲಿ ಸ್ಟ್ಯಾಟಿಕ್ ಕರೆಂಟ್ ಇದ್ದೇ ಇರುತ್ತೆ ಅರ್ಥಿಂಗ್ ನಲ್ಲಿ, ನಿಮ್ಗೆಲ್ಲ ಗೊತ್ತಿರಂಗೆ. ಅದು ಏನಾದ್ರೂ ಸ್ವಲ್ಪ ಜುಮ್ ಅಂತ ಅನ್ಸುತ್ತಷ್ಟೇ, ಅದೇನು ಡೇಂಜರ್ ಏನಲ್ಲ. ಆ ಜುಮ್ ಅಂತ ಅಂತಿದ್ದಂಗೆನೆ ಇವರು ಪ್ಯಾನಿಕ್ ಆಗಿ ಶಾಕ್ ಹೊಡಿತದೆ ಶಾಕ್ ಹೊಡಿತದೆ ಅಂತೇಳಿ ಅಲ್ಲೆಲ್ಲ ಕೆಲಸಕ್ಕೆ ಬರೋದ್ರೆ ಒಂದ್ ವರ್ಷ ಇರ್ತಾರೆ, ಅವರು ಶಾಕ್ ಹೊಡಿತದೆ ಶಾಕ್ ಹೊಡಿತದೆ ಅಂತ ಕೂಗಿದಾಗ ಜನಗಳು ಆ ಪ್ಯಾನಿಕ್ ಅಲ್ಲಿ ನೂಕಾಟದಲ್ಲಿ ಬಿದ್ದು ಕೆಳಗಡೆ ಅವ್ರ ಮೇಲೆ ತುಳಿದು ಪಳೆದು ಸ್ವಲ್ಪ ಅನಾನುಕೂಲ ಆಗಿದೆ. ಗೊತ್ತಾಯ್ತಾ ಏನೆಲ್ಲ ಅನಾನುಕೂಲ ಆಗಿದೆ, ಅದಕ್ಕೆ ಜಿಲ್ಲಾಡಳಿತ ಪರವಾಗಿ ನಾನು ಈಗಾಗಲೇ ಸರ್ಕಾರದ ಪರವಾಗಿ ವಿಷಾದನೂ ಕೂಡ ಹೇಳಿದ್ದೇನೆ. ಯಾವುದೇ ಇದರಲ್ಲಿ ಏನಾದರೂ ಆ ರೀತಿಯ ಒಂದು ಅಚಾತುರ್ಯದ ಕೆಲಸ ಯಾರೇ ಮಾಡಿದರೂ ಕೂಡ ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಿ ಎಲ್ಲ ಸಿಸಿ ಕ್ಯಾಮ್ರಾಗಳಿದ್ದಾವೆ, ಸಿಸಿ ಕ್ಯಾಮ್ರಾದಲ್ಲಿ ನಾವು ಐಡೆಂಟಿಫೈ ಮಾಡೋ ಪ್ರಯತ್ನ ಮಾಡ್ತೇನೆ. ಬಟ್ ನನಗೆ ವಿಶ್ವಾಸ ಇದೆ, ಯಾರು ಕೂಡ ಇದರಲ್ಲಿ ಸಾಬಟೇಜ್ ಮಾಡಿದ್ದಾರೆ ಅಥವಾ ಉದ್ದೇಶಪೂರ್ವಕವಾಗಿರೋ ತೊಂದರೆ ಮಾಡಿದ್ದಾರೆ, ಕೆಟ್ಟ ಹೆಸರು ಬರಲಿ ಅಂತ ಮಾಡಿದ್ದಾರೆ ಅಂತ ಯಾರಾದರೂ ಹೇಳ್ತಾ ತಿರುಗಿದ್ರೆ ಅದೆಲ್ಲ ಸರಿಯಲ್ಲ, ಸರಿಯಾದಂಥದ್ದಲ್ಲ. ಯಾರು ಆ ರೀತಿ ದೇವ್ರ ದರ್ಶನಕ್ಕೆ ಬರೋರಿಗೆ ತೊಂದರೆ ಮಾಡಬೇಕು ಅಂತಕ್ಕಂತ ಅಮಾನವೀಯ ಜನರು ಯಾರು ಇಲ್ಲ ಅಂತ ನಾನು ಅನ್ಕೊಂಡು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.